ಹಾಯ್ ಫ್ರೆಂಡ್ಸ್, ನಾನು ಟೂಗೋಟೆ ಕನ್ನಡದಿಂದ ಮಾತಾಡ್ತೇನೆ. ನಾನು ನಿಮ್ಗೆ ಇವಾಗ ಜಿ ಎಸ್ ಟಿ ಇರುತ್ತಲ್ಲ, ಜಿ ಎಸ್ ಟಿ ಅಮೌಂಟ್ ಹೇಗೆ ರಿಫ್ಲೆಕ್ಟ್ ಆಗುತ್ತೆ, ಅದು ಎಲ್ಲೆಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ನಿಮಗೆ ಹೇಳ್ಕೊಂಕೊಡ್ತೀನಿ. ಪ್ರೀವಿಯಸ್ ವೀಡಿಯೋಲಿ ಟಿ ಡಿ ಎಸ್ ಹೇಳಿದ್ದೆ, ಇವಾಗ ನಾನು ಜಿ ಎಸ್ ಟಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ, ನಿಮಗೆ ಟಿ ಡಿ ಎಸ್ ಹೇಗೆ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಸೇಲ್ ಮಾಡ್ತಾಯಿದ್ದೀನಿ, ಜಿ ಎಸ್ ಟಿ ಸೇಲ್ 002 ಪಾರ್ಟಿ ಅಕೌಂಟ್ ನಮ್ಮ ಪಾರ್ಟಿ ರವಿ ಡೇಟಾಸ್ ಅನ್ನೋರಿಗೆ ನಾನು ಸೇಲ್ ಮಾಡ್ತಾಯಿದ್ದೀನಿ. ಸೇಲ್ಸು ಎಲ್ ಜಿ ಟಿ ವಿ ನಾನು ಸೇಲ್ ಮಾಡ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್, ಇವಾಗ 50 ಟಿ ವಿ ನೆಗೆಟಿವ್ ಫಿಗರ್ ಇದೆ, ನೆಗೆಟಿವ್ ಸ್ಟಾಕು, ಓಕೆ ಕೊಡ್ತಾಯಿದ್ದೀನಿ. 50 ಪೀಸಸ್ ನಾನು ಸೇಲ್ ಮಾಡ್ತಾಯಿದ್ದೀನಿ 10,000 ಹಂಗೆ. ನೀವು ನೋಡ್ಬೋದು ಇಲ್ಲಿ ಸಿ ಜಿ ಎಸ್ ಟಿ ಹಾಕ್ಕೊತಾಯಿದ್ದೀನಿ, ಎಸ್ ಜಿ ಎಸ್ ಟಿ ಹಾಕ್ಕೊತಾಯಿದ್ದೀನಿ. ಇದು ಹೆಂಗೆ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗುತ್ತೆ, ಐಟಮ್ ವೈಸು ಅದೆಲ್ಲ ನೀವು ನೋಡ್ಕೊಬೇಕಾಗುತ್ತೆ. ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ನಾನು ಐಟಮ್ ವೈಸ್ ನಾನು ಇದು ಮಾಡಿದ್ದೀನಿ, ಜಿ ಎಸ್ ಟಿ ಐಟಮ್ ವೈಸ್ ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ಜಿ ಎಸ್ ಟಿ ಅಂತ. ನೀವು ಅದನ್ನು ಫಸ್ಟ್ ನೋಡಿ, ನಾನು ಐಟಮ್ ವೈಸ್ ಹೇಗೆ ಮಾಡೋದು, ಮತ್ತು ಲೆಜ್ಜರ್ ವೈಸು ಕೂಡ ನಾವು ಮಾಡ್ಬೋದು. 9% 9% ಅಂತ ಸಪ್ರೇಟಾಗಿ ಕ್ರಿಯೇಟ್ ಮಾಡಿ ಅದು ಕೂಡ ಮಾಡ್ಬೋದು. ನಾವು ಲೆಜ್ಜರ್ ವೈಸ್ ಕೂಡ ಮಾಡ್ಬೋದು, ಇಲ್ಲ ಐಟಮ್ ವೈಸ್ ಕೂಡ ಮಾಡ್ಬೋದು. ಅದೆಲ್ಲ ನಮ್ಮ ಪ್ರೀವಿಯಸ್ ವೀಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದೆ. ನೀವು ನೋಡಿಲ್ಲ ಅಂದರೆ ಫಸ್ಟ್ ಅದು ನೋಡಿ ನಾನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದಾದಮೇಲೆ ನೀವು ಈ ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದಾಗ ಅವಾಗ ಅರ್ಥ ಆಗುತ್ತೆ ನಾವು ಐಟಮ್ ವೈಸ್ ಹೇಗೆ ಮಾಡೋದು, ಮತ್ತು ಲೆಜ್ಜರ್ ವೈಸ್ ಜಿ ಎಸ್ ಟಿ ಕಟ್ ಆಗುತ್ತೆ, ಮತ್ತು ಮ್ಯಾನ್ಯಲ್ ಕೂಡ ಮಾಡ್ಕೊಬೋದು. ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಂತ ಹಾಕ್ಕೊಂಡು ಮ್ಯಾನ್ಯಲ್ ಆಗಿ ನೀವು ಟೈಪ್ ಕೂಡ ಮಾಡ್ಕೊಬೋದು, ಕ್ಯಾಲ್ಕುಲೇಷನ್ ಮಾಡ್ಕೊಂಡು. ಈ ರೀತಿ ನೀವು ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಮಾಡ್ಕೊಬೋದು ಫ್ರೆಂಡ್ಸ್. ಅದೇ ಫಾರ್ ಎಕ್ಸಾಂಪಲ್, ಇವಾಗ ಸೇಲ್ ಆಯಿತು, ಇದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಹಾಕೊಂಡು ಹೋಗ್ತಾ ಇದ್ದೀವಿ. ಸೇಲ್ ಎಂಟ್ರಿ ಸೇಲ್ 5 lakhs ಇದೆ. ಮತ್ತು ನಾವೇನು ಪೇಮೆಂಟ್ ಮಾಡಿದ್ದೋ ಅದು 5 lakhs, ಏನು ಸೇಲ್ ಮಾಡಿದ್ದೋ ಅದು 5 lakhs ಇದೆ. ನೋಡಿ ಇಲ್ಲಿ ಡೇಟಾರ್ಸಲ್ಲಿ 5 lakh 90 ಇದೆ, ಇಲ್ಲಿ 90,000 ಇನ್ಕ್ಲೂಡ್ ಆಗಿದೆ. ಸೇಲಲ್ಲಿ ನಿಮಗೆ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿರಲ್ಲ, ಇಲ್ಲಿ ಸಂಡ್ರಿ ಡೇಟಾರ್ಸಲ್ಲಿ ಜಿ ಎಸ್ ಟಿ ಇನ್ಕ್ಲೂಡ್ ಮಾಡಿ ಅವ್ರು ಪೇ ಮಾಡಬೇಕಾಗಿರುತ್ತೆ, ಅವ್ರು ಇನ್ಪುಟ್ ತೊಗೊಬೋದು. ಇವಾಗ ನೋಡ್ಬೋದು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ 45,000 ಕ್ರೆಡಿಟ್ ಬ್ಯಾಲೆನ್ಸ್ ಇದೆ. ನಾವು ಇದನ್ನು ಪೇ ಮಾಡಬೇಕು, ಆ್ಯಕ್ಚುಲಿ ಡೆಬಿಟ್ ಬ್ಯಾಲೆನ್ಸಿಗೆ ತರಬೇಕು. ಆ್ಯಕ್ಚುಲಿ ಡೆಬಿಟ್ ಬ್ಯಾಲೆನ್ಸಿಗೆ ತಂದಿದ ತಕ್ಷಣ ಮ್ಯಾಚ್ ಆಗೋಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೂ ಕೂಡ ನೀವು ನೋಡ್ಬೋದು. ಮತ್ತು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸಲ್ಲಿ ಕೂಡ ನೋಡ್ಬೋದು, ಸಂಡ್ರಿ ಡೇಟಾಸ್ ಕೂಡ ತೋರಿಸ್ತದೆ. ನಮಗೆ 5 lakh rupees ನಮಗೆ ಸೇಲ್ ಆಗಿದೆ, ಅದ್ರೊಳಗೆ 90,000 rupees ಜಿ ಎಸ್ ಟಿ ನಾವು ಗೌರ್ಮೆಂಟಿಗೆ ಪೇ ಮಾಡಬೇಕು. ಇನ್ನು 5 lakh 90 ನಾವು ಅವ್ರ ತಾವಿಂದ ರಿಸೀವ್ ಮಾಡ್ಕೊಬೇಕು. ಇಷ್ಟು ಟ್ರಾನ್ಸಾಕ್ಷನ್ ಮೀನಿಂಗು. ಇವಾಗ ನಾವು ಫಾರ್ ಎಕ್ಸಾಂಪಲ್, ಇವಾಗ ನಾನು ಸೇಲ್ ಆಗಿದೆ, ಇವಾಗ ಸೇಲ್ ಫಾರ್ ಎಕ್ಸಾಂಪಲ್ ನಾನು ಪೇಮೆಂಟ್ ಮಾಡ್ತೀನಿ, ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ನಾನು ಪೇಮೆಂಟ್ ಮಾಡ್ತೀನಿ 45,000 ಬೈ ಎಸ್ ಜಿ ಎಸ್ ಟಿ 45,000 ಟು ಬ್ಯಾಂಕ್ ಅಕೌಂಟ್, ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ 90,000 ಥರ ನೋಡಿ ಜಿ ಎಸ್ ಟಿ ನಾನು ಪೇ ಮಾಡ್ತಾಯಿದ್ದೀನಿ. ಕ್ರೆಡಿಟ್ ಬ್ಯಾಲೆನ್ಸ್ ಇರೋದು ನಾನು ಪೇ ಮಾಡ್ತೀನಿ. ಸೇಲ್ ಮಾಡಿದಾಗ ನಮ್ಗೆ ಜಿ ಎಸ್ ಟಿ ಬರುತ್ತಲ್ಲ, ಜಿ ಎಸ್ ಟಿ ನಾವು ಪೇ ಮಾಡಬೇಕಾಗಿರುತ್ತೆ. ಪರ್ಚೇಸ್ ಬಂದಾಗ ನಮ್ಗೆ ಇನ್ಪುಟ್ ಆಗುತ್ತೆ ಅದು. ನೋಡಿ ನನ್ನ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಲ್ಲೋದ್ರೆ ನೀವು ನೋಡ್ಬೋದು ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಆಗಿದೆ. ಆ್ಯಕ್ಚುಲಿ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಇಲ್ಲ, ಅದಕ್ಕೋಸ್ಕರ ಕ್ರೆಡಿಟ್ ಆಗಿದೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಯಾವಾಗೂ ಡೆಬಿಟ್ ಅಮೌಂಟ್ ಇರಬೇಕು, ನೀವು ಅದನ್ನು ಕೂಡ ಗ್ಯಾಪ್ನ ಇಟ್ಕೊಬೇಕು. ಮೈನಸ್ ಫಿಂಗರ್ ಯಾವತ್ತೂ ಬ್ಯಾಂಕ್ ಅಕೌಂಟಲ್ಲಿ ಇರಲ್ಲ. ಓ ಡಿ ಅಕೌಂಟ್ ಬಿಟ್ಟು ಮಾಮೂಲಿ ಕರೆಂಟ್ ಅಕೌಂಟಲ್ಲಾಗಲಿ ಸೇವಿಂಗ್ಸ್ ಅಕೌಂಟಲ್ಲಿ ನಿಮಗೆ ಇರಲ್ಲ. ಆ್ಯಕ್ಚುಲಿ ನೀವು ಪೇಮೆಂಟು ತಿರ್ಗಾ ಫಾರ್ ಎಕ್ಸಾಂಪಲ್, ಇವಾಗ ನಾವು ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಮಾಡಿದ್ವಿ, ಫಾರ್ ಎಕ್ಸಾಂಪಲ್ ಆ ಪರ್ಸನ್ಸ್ ಕೂಡ ನಾವು ರಿಸೀವ್ ಮಾಡ್ಕೊಬೋದು. ನಾವು ಪೇಮೆಂಟ್ ಮಾಡಿದ್ವಿ ಆ ಪರ್ಸನಿಂದ ನಾವು 5 lakh 90,000 ರಿಸೀವ್ ಮಾಡ್ಕೊಬೇಕು. ಅವಾಗ 5 lakh 90,000 ಆ ಪರ್ಸನ್ ನಮಗೆ ಪೇ ಮಾಡ್ತಿದ್ದಾನೆ, ಸಾರಿ ಪೇಮೆಂಟಲ್ಲಿ ಹಾಕ್ಕೊಂಡಿದ್ವಿ, ರಿಸಿಪ್ಟ್ ವೋಚರಲ್ಲಿ ಹಾಕ್ಕೊಬೇಕು. 2 ರವಿ ಡೇಟಾಸು ನಾವು ಪೇ ಮಾಡಬೇಕು, 2 ಬೈ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ಗೆ. ಹೌದು, ನಮಗೆ ಪೇ ಮಾಡಬೇಕಾಗುತ್ತೆ. ಅಕ್ಸೆಪ್ಟ್ ನೋಡ್ಬೋದು. ಇವಾಗ ಅದೇ ನಾವು ಬ್ಯಾಲೆನ್ಸ್ ಶೀಟಾಗಿ ಹೋದರೆ ನಮಗೆ 5 lakh 90 ನಮಗೆ ಸಂಡಿ ಡೇಟಾ ಸರ್ ಇರಲ್ಲ, ಬ್ಯಾಂಕ್ ಅಕೌಂಟಲ್ಲಿ 5 lakh ಇದೆ. 90,000 ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀವಲ್ಲ, ನಮಗೆ 5 lakh ಬಂತು, 90,000 ನಾವು ಪೇ ಮಾಡಿದ್ದೀವಿ. ನಿಮಗೆ ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತಿದೆ ನೋಡಿ, ನಮ್ಗೆ ಬಂದಿದೆ, ಅದಕ್ಕೋಸ್ಕರ ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತಿದೆ. 5 lakhಲ್ಲಿ 90,000 rupees ನಾವು ಪೇ ಮಾಡಿದ್ದೀವಿ, 5 lakh rupees ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಕ್ತಿದೆ. ನೋಡ್ಬೋದು 5 lakh 90 ಟೋಟಲು 90,000 ನಾವು ಜಿ ಎಸ್ ಟಿ ಪೇ ಮಾಡಿದ್ದೀವಿ, ಮಿಕ್ಕಿರೋದು ನಮಗೆ ಕ್ಯಾಲ್ಕುಲೇಷನ್ ಸಿಗ್ತದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ನೋಡ್ಬೋದು 5 lakh ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಇದೆ. ಡೆಬಿಟ್ ಬ್ಯಾಲೆನ್ಸ್ ಅಲ್ಲಿ 5 lakh ನಮ್ಮ ಇನ್ಕಮ್ ಇದೆ. ಆ್ಯಕ್ಚುಲಿ ನಾವು ಸೇಲ್ ಮಾಡಿರೋದು ಟೋಟಲ್ 5 lakh ಅಷ್ಟು, 90,000 ಜಿ ಎಸ್ ಟಿ, ಇನ್ನು 5 lakh 90,000 ಅವ್ರು ನಮಗೆ ಪೇ ಮಾಡಬೇಕಾಯ್ತು. 5 lakh 90,000 ಅವ್ರು ನಮ್ಗೆ ಪೇ ಮಾಡಿದ್ರೆ 90,000 ನಾವು ಜಿ ಎಸ್ ಟಿ ಗೌರ್ಮೆಂಟಿಗೆ ಪೇ ಮಾಡಿಬಿಟ್ವಿ, ಇನ್ನು ಮಿಕ್ಕಿರೋದು 5 lakh ನಮ್ಮ ಹತ್ರನೇ ಇದೆ. ನೀವು ನೋಡ್ಬೋದು ಇಷ್ಟು ಟೋಟಲ್ ಮೀನಿಂಗು. ಕ್ಲೀನಾಗಿ ನೀವು ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ, ಇನ್ನೊಂದು ನಿಧಾನಕ್ಕೆ ನೋಡ್ಕೊಳ್ಳಿ. ನಿಮ್ಗೆ ನಿಧಾನಕ್ಕೆ ನೋಡಿದ್ರೆ ಇನ್ನೊಂದ್ಕಿಂತ ಅರ್ಥ ಆಗುತ್ತೆ, ಒನ್ ಬೈ ಒನ್ ನಿಧಾನಕ್ಕೆ ನೋಡ್ಕೊಳ್ಳಿ. ಓ ಫಾರ್ ಎಕ್ಸಾಂಪಲ್ ಸೇಲ್ಸ್ ಆಯಿತು, ನಾವು ಪರ್ಚೇಸ್ ಮಾಡಿ ತೋರಿಸ್ತೀನಿ. ಸೋರಿ, ನೋ ಪರ್ಚೇಸು. ಫಾರ್ ಎಕ್ಸಾಂಪಲ್ ಸಪ್ಲೈಯರ್ ಇನ್ವಾಯ್ಸ್ ನಂಬರ್ 001, ಇವಾಗ ನಾನು ಪಾರ್ಟಿ ಅಕೌಂಟ್ ನಂಬರ್
ರಾಜು ಕ್ರಿಯೇಟರ್ಸ್ ಅನ್ನು ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ರಾಜು ಕ್ರಿಯೇಟರ್ಸನ್ನು ಫಾರ್ ಎಕ್ಸಾಂಪಲ್ ಸೇಮ್ ಎಲ್ ಜಿ ಟಿ ವಿನೇ ನಾನು ಪರ್ಚೇಸ್ ಮಾಡ್ತೀನಿ. 50,000 ಮೈನಸ್ ಏನು ಸಿಗಲಿದೆ. ಫಾರ್ ಎಕ್ಸಾಂಪಲ್ ನಾನು 100 ಟಿ ವಿ ಪರ್ಚೇಸ್ ಮಾಡಿದೆ ಅಂದ್ಕೊಳ್ಳಿ, ಅದಕ್ಕೆ 50,000 ನಾನು ಸೇಲ್ ಮಾಡಿದ್ದೀನಿ. 50,000 ನಿಮ್ಗೆ ತೋರಿಸ್ನಲ್ಲ, 100 ರುಪೀಸಲ್ಲಿ 10,000 ಪರ್ ಪೀಸು ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಿ ಜಿ ಎಸ್ ಟಿ ಬರ್ತಿಲ್ಲ ಅಂದರೆ ಐ ಜಿ ಎಸ್ ಟಿ. ಆ್ಯಕ್ಚುಲಿ ಇದು ರಾಜು ಕ್ರಿಯೇಟರ್ಸ್ ಅನ್ನೋರು ಮಹಾರಾಷ್ಟ್ರದವರು, ಔಟ್ ಆಫ್ ಸ್ಟೇಟ್ ಕಂಟ್ರಿ. ನಾನು ಐಟಮ್ ವೈಸ್ ಹೇಗೆ ಮಾಡೋದಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನೋಡ್ಬೋದು ಔಟ್ ಆಫ್ ಸ್ಟೇಟದು ರಾಜು ಕ್ರಿಯೇಟರ್ ಅನ್ನೋ ಮಹಾರಾಷ್ಟ್ರವರು, ಮಹಾರಾಷ್ಟ್ರದಿಂದ ನಾವು ಪರ್ಚೇಸ್ ಮಾಡ್ತೀವಿ, ನಮಗೆ ಐ ಜಿ ಎಸ್ ಟಿ ಇನ್ಪುಟ್ ಆಗುತ್ತೆ. ಎಸ್ ಕೊಟ್ಟಿದ ತಕ್ಷಣ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಸೇಮ್ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತಾ ಇದ್ದೀನಿ, ಕರೆಂಟ್ ಲಯಾಬಿಲಿಟೀಸ್ಗೆ ಹೋಗ್ತಾ ಇದ್ದೀನಿ. ನೋಡ್ಬೋದು 180,000 ಐ ಜಿ ಎಸ್ ಟಿ ನಾವು ಪೇ ಮಾಡಬೇಕಾಗಿರುತ್ತೆ. ಸಾರಿ, ನಮ್ಗೆ ಇನ್ಪುಟ್ ಆಗಿರುತ್ತೆ, ಡೆಬಿಟ್ ಬ್ಯಾಲೆನ್ಸ್ ಅಲ್ವಾ, ನಮ್ಗೆ ಇನ್ಪುಟ್ ಆಗಿರುತ್ತೆ. ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ ನಾವು ಪೇ ಮಾಡಬೇಕಾಗಿರುತ್ತೆ, ಡೆಬಿಟ್ ಬ್ಯಾಲೆನ್ಸ್ ಇದ್ದರೆ ನಮಗೆ ಅದು ಇನ್ಕಮ್ ಬರುತ್ತೆ, ಇನ್ಪುಟ್ ಆಗಿರುತ್ತೆ. ನೀವು ನೋಡ್ಬೋದು ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ನಮಗೆ ಇನ್ಪುಟ್ ಆಗಿದೆ. ಆ್ಯಕ್ಚುಲಿ ಸಂಡೇ ಕ್ರಿಯೇಟರ್ಸು ನೀವು ನೋಡ್ಬೋದು, ಇವಾಗ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಬೋದು, 5 lakh rupees ಬಂದಿದೆ. ಈ ರೀತಿ ನಮಗೆ ಜಿ ಎಸ್ ಟಿ ಅನ್ನೋದು ನಾವು ಗೌರ್ಮೆಂಟಿಗೆ ಪೇ ಮಾಡಬೇಕಾಗಿರುತ್ತೆ. ಕಸ್ಟಮರಿಂದ ಇಸ್ಕೊಂಡು ಪರ್ಚೇಸ್ ಅನ್ನೋದು ನಾವು ನಮಗೆ ರಿಸೀವ್ ಮಾಡ್ಕೊಳ್ತೀವಿ, ಅದನ್ನು ನಾವು ಇನ್ಪುಟ್ ತೊಗೊಳ್ತೀವಿ. ನಾವು ಪೇ ಮಾಡಬೇಕಾದ್ರೆ ಪರ್ಚೇಸ್ದು ಡಿಡಕ್ಟ್ ಮಾಡಿ ತೊಗೊಳ್ತೀವಿ. ಈ ರೀತಿ ನಾವು ಪರ್ಚೇಸ್ ಅನ್ನೋದು ನಮ್ಗೆ ಇನ್ಪುಟ್ ಆಗುತ್ತೆ ಹೊರತು ಸೇಲ್ ಅನ್ನೋದು ನಮಗೆ ಔಟ್ಪುಟ್ ಆಗುತ್ತೆ. ಔಟ್ಪುಟ್ ಅಂದರೆ ನಾವು ಪೇ ಮಾಡಬೇಕಾಗಿರೋದು, ಇನ್ಪುಟ್ ಅಂದರೆ ನಮಗೆ ಬರಬೇಕಾಗಿರೋದು. ನಮಗೆ ಜಿ ಎಸ್ ಟಿ ಬರುತ್ತಲ್ಲ, ನಾವು ಪೇ ಮಾಡಬೇಕಾದ್ರೆ ಅದನ್ನು ನಮಗೆ ಇನ್ಪುಟ್ ಸಿಕ್ಕಿದೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೇ ಫಾರ್ ಎಕ್ಸಾಂಪಲ್ ನಾನು ಡಿಲೀಟ್ ಮಾಡಿದ್ನಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡ್ಬೋದು ನಮ್ಮ ಟೋಟಲ್ 1,80,000 ಇದೆ. ನಾನು ಜಿ ಎಸ್ ಟಿ ಡಿಲೀಟ್ ಮಾಡಿದೆ, ಪೇ ಮಾಡಿರೋದು ಟೋಟಲ್ 1,80,000 ಇದೆ ನಮಗೆ. ಆದರೆ 90,000 rupees ಪೇ ಮಾಡಬೇಕಾಗಿರುತ್ತೆ. ಬಟ್ ನಮ್ಮ ತಾವು 1,80,000 ಗೌರ್ಮೆಂಟ್ ಅವರೇ ನಮ್ಗೆ ಪೇ ಮಾಡಬೇಕು 1,80,000. ಯಾಕಂದರೆ 1,80,000 ಅಷ್ಟು ಪರ್ಚೇಸ್ ಮಾಡಿದ್ದೀವಿ, ಬಟ್ 90,000 ಅಷ್ಟೇ ನಾವು ಸೇಲ್ ಮಾಡಿರೋದು. ನಮ್ಮ ತಾವು 50 goods ಹಾಗೇ ಇದೆ, ಅದನ್ನು ನಾವು ಸೇಲ್ ಮಾಡಿರೋದು ನಮಗೆ ಎಕ್ಸ್ಟ್ರಾ ಸೇಲ್ ಮಾಡಿಲ್ಲ, ನಾವು ಅದೇ ರೇಟ್ಗೆ ಸೇಲ್ ಮಾಡಿದ್ವಿ. ಬಟ್ ಏನು ಅಂದರೆ ನಮಗೆ ಗೌರ್ಮೆಂಟ್ ಅವರೇ ನಮಗೆ ಇನ್ನೂ ಪೇ ಮಾಡಬೇಕಾಗುತ್ತೆ. ಎಷ್ಟು ಟೋಟಲ್ 90,000 ಅವರೇ ನಮ್ಗೆ ಪೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಐ ಜಿ ಎಸ್ ಟಿ ಅಲ್ಲಿ ಅಡ್ಜಸ್ಟ್ ಮಾಡೋದು. ಅಡ್ಜಸ್ಟ್ ಮಾಡೋದು ಕೂಡ ನಾನು ನಿಮಗೆ ಹೇಳ್ಕೊಂಕೊಡ್ತೀನಿ ನೆಕ್ಸ್ಟ್ ವೀಡಿಯೋಲ್ಲಿ, ಯಾವುದನ್ನು ಯಾವುದರಿಂದ ಅಡ್ಜಸ್ಟ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನಾನು ಐ ಜಿ ಎಸ್ ಟಿನ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿಯಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಟೋಟಲ್ ನಮ್ಮ 1,90,000 ಇದೆ, ಅದರೊಳಗೆ 45,000 ಸಿ ಜಿ ಎಸ್ ಟಿ, 45,000 ಎಸ್ ಜಿ ಎಸ್ ಟಿನ ನಾನು ಇವಾಗ ಅಡ್ಜಸ್ಟ್ ಮಾಡ್ತೀನಿ. ನೀವು ಅದು ಹೇಗೆ ಅಂತ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಕ್ಲೋಸಿಂಗ್ ಸ್ಟಾಕು ಎಲೆಕ್ಟ್ರಾನಿಕ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು 50 pieces ನಾವು ಮಿಕ್ಕಿರೋದಿದು. ಆ್ಯಕ್ಚುಲಿ ನಮ್ಮ ತಾವು 100 pieces ಇತ್ತು, 50 pieces ನಾವು ಸೇಲ್ ಮಾಡಿದ್ವಿ, ಇನ್ನು 50 pieces ನಮ್ಮ ಹತ್ರ ಮಿಕ್ಕಿದೆ. ನೋಡ್ಬೋದು 5,90,000 ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಟೋಟಲು 1,80,000 90,000 ಅಡ್ಜಸ್ಟ್ ಮಾಡ್ತಾ ಇದ್ವಿ. ಅದನ್ನು ನಾವು ಅದರಿಂದ ಪೇಮೆಂಟಲ್ಲಿ ತೊಗೊತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇದನ್ನು ಜರ್ನಲಲ್ಲಿ ತೊಗೊಬೇಕು, ನಾನು ಜರ್ನಲಲ್ಲಿ ತೊಗೊಂಡು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ನಮ್ಮ SGST 45,000 ನಾನು ಫಸ್ಟ್ ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಮಾಡಿದಾದ್ಮೇಲೆ ನಾವು ಪೇ ಮಾಡಬೇಕಾಗುತ್ತೆ. ಬಟ್ ಇಲ್ಲ, ಪೇ ಮಾಡೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ IGSTನೇ ನಮ್ಮ ತಾವು ಜಾಸ್ತಿ ಇದೆ. ಗೌರ್ಮೆಂಟೇ ನಮ್ಗೆ ಪೇ ಮಾಡಬೇಕಾಗಿರುತ್ತೆ 90,000 ಅಷ್ಟು. ಅವರು ಗೌರ್ಮೆಂಟ್ ಅವ್ರು ಪೇ ಮಾಡ್ತಾರಲ್ಲ ಅದೆಲ್ಲ ನಾವು ನೋಡಿ 90,000 rupees ನಮಗೆ ಗೌರ್ಮೆಂಟ್ ಪೇ ಮಾಡಿ ಮಿಕ್ಕಿರೋದು 90,000 ಡೆಟಾರ್ಸ್ ಆಗಿದೆ. ನೋಡ್ಬೋದು ಇನ್ನೂ 90,000 rupees ನಮ್ಮ ಹತ್ರ ಇನ್ನೂ ಮಿಕ್ಕಿದೆ, ಗೌರ್ಮೆಂಟ್ ಅವ್ರು ನಮಗೆ ಪೇ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ನೋ ಕ್ಯಾಶ್ ಆ ಬ್ಯಾಂಕ್ ಅಕೌಂಟ್ ಇಸ್ ಕ್ರೆಡಿಟ್, ನಾವು ಪೇಮೆಂಟ್ ವೌಚರಲ್ಲಿ ಮಾಡ್ತಾ ಇದ್ದೀವಿ. ಜರ್ನಲ್ ವೌಚರಲ್ಲಿ ಹೋಗಿ ನಾವು ಮಾಡಬೇಕಿದೆ. ಆ್ಯಕ್ಚುಲಿ ನಾವು ಜನರಲ್ ವೌಚರ್ಗೆ ಹೋಗೋಣ. ಸಾರಿ, F7 ಜರ್ನಲ್ ವೌಚರ್ಗೆ ಹೋಗೋಣ. ಇದು ಜರ್ನಲ್ ವೌಚರ್ಗೆ ಹೋಗಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಯಾಕಂದರೆ ಪೇಮೆಂಟ್ ವೌಚರಲ್ಲಿ ಬ್ಯಾಂಕ್ ಆರ್ ಕ್ಯಾಶ್ ಇರಲೇಬೇಕು, ಇಲ್ದಿದ್ರೆ ಅದು ತೊಗೊಳಲ್ಲ. ಆ್ಯಕ್ಚುಲಿ ನಾವು ಡೈರೆಕ್ಟಾಗಿ ನಾವು ಇಲ್ಲಿ ಪೇ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ SGST ಇನ್ನು ಪೇ ಮಾಡೋ ಅವಶ್ಯಕತೆಯೇ ಇಲ್ವಲ್ಲ ಆ್ಯಕ್ಚುಲಿ. ಯಾಕಂದರೆ 45,000 90,000 ಅದ್ರೊಳಗೆ 90,000 rupees ಅಡ್ಜಸ್ಟ್ ಆಗಿದೆ. ಇನ್ನು 90,000 ಗೌರ್ಮೆಂಟ್ ಅವರೇ ನಾವು ಪೇ ಮಾಡಬೇಕು. ಅದನ್ನು ಇಯರ್ ಎಂಡ್ಸಲ್ಲಿ ರೀಫಂಡ್ ಅಂತ, GST ರೀಫಂಡ್ ಅಂತ ಹೋಗ್ಬಿಟ್ಟು ನೀವು ಕ್ಲೈಮ್ ಮಾಡ್ಕೊಬೋದು. ಅದನ್ನು ಗೌರ್ಮೆಂಟ್ ನಿಮಗೆ 90,000 ಬ್ಯಾಂಕ್ ಅಕೌಂಟ್ಗೆ ಆಗುತ್ತೆ. ನಾವು ಇಷ್ಟು ಪರ್ಚೇಸ್ ಮಾಡಿ ಇಷ್ಟು ಸೇಲ್ ಮಾಡಿದ್ವಿ, ಕಮ್ಮಿ ರೇಟ್, ನಮಗೆ GST ಬಂದಿಲ್ಲ. ಇವಾಗ ನೋಡಿ 90,000 ಡೆಬಿಟ್ ಬ್ಯಾಲೆನ್ಸ್ ಇದೆ. ಇನ್ನು ನಾವು ಇನ್ನೂ 90,000 ಅಷ್ಟು ನಾವು ಸೇಲ್ ಮಾಡಿದ್ರು ನಾವು ಪೇ ಮಾಡೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು 1 lakh ಅಷ್ಟು ಸೇಲ್ ಮಾಡಿದ್ರೆ, GST ಮಾತ್ರ ನಾನು ಹೇಳ್ತಿರೋದು, 1 lakh GST ಸೇಲ್ ಮಾಡಿದ್ರೆ ಇವಾಗ ನಾವು 10,000 ಪೇ ಮಾಡಬೇಕಾಗಿರುತ್ತೆ. ಯಾಕಂದರೆ 90,000 ನಮ್ಮ ಹತ್ರ ಇದೆ ಆಲ್ರೆಡಿ ಡೆಬಿಟ್ ಬ್ಯಾಲೆನ್ಸು. ಕ್ರೆಡಿಟ್ ಬ್ಯಾಲೆನ್ಸಿಂದ 1 lakh ಇಂದ 90,000 ಡಿಡಕ್ಟ್ ಮಾಡಿದ್ರೆ 10,000 rupees ನಾವು ಗೌರ್ಮೆಂಟಿಗೆ ಪೇ ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್ ನಾನು ಹೇಳಿದ್ದು ನಮ್ಮ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ಸೇ 90,000 ನಮ್ಮದು ಹತ್ರ ಇನ್ನು ಮಿಕ್ಕಿದೆ. ಆ್ಯಕ್ಚುಲಿ ಗೌರ್ಮೆಂಟ್ ಅವರೇ ನಮಗೆ 90,000 rupees ಪೇ ಮಾಡಬೇಕು. ಆ್ಯಕ್ಚುಲಿ ರಾಜು ಕ್ರಿಯೇಟರ್ಸ್ ಅನ್ನೋದು ನಾವು ಪರ್ಚೇಸ್ ಮಾಡಿದ್ವಿ, ನಾವು 11,80,000 ನಾವು ಪೇ ಮಾಡಬೇಕು ಆ್ಯಕ್ಚುಲಿ ರಾಜು ಕ್ರಿಯೇಟರ್ಸ್ ಅನ್ನೋರಿಗೆ. ಅವರು GST ಪೇ ಮಾಡ್ಕೊತಾರೆ, ಅವ್ರು GST ಪೇ ಮಾಡಿದ್ರೆ ನಮಗೆ ಇನ್ಪುಟ್ ಆಗುತ್ತೆ.
ಈ ರೀತಿ ನಿಮಗೆ ಔಟ್ಪುಟ್ ಮತ್ತು ಇನ್ಪುಟ್ ಅಂದರೆ ಇಷ್ಟೇ ಫ್ರೆಂಡ್ಸ್. ಔಟ್ಪುಟ್ ಅಂದರೆ ನಾವು ಪೇ ಮಾಡೋದು, ಇನ್ಪುಟ್ ಅಂದರೆ ನಮಗೆ ಇನ್ಪುಟ್ಟಾಗಿ ಕ್ರಿಯೇಟ್ ಆಗಿರುತ್ತೆ. ಔಟ್ಪುಟ್ಟಿಂದ ನಾವು ಇನ್ಪುಟ್ನ ಲೆಸ್ ಮಾಡಿದ್ರೆ ಮಿಕ್ಕಿರೋ ಅಮೌಂಟ್ ನಾವು ಪೇ ಮಾಡಬೇಕಾಗಿರುತ್ತೆ. ಫಾರ್ ಸಪೋಸ್ ಇನ್ಪುಟ್ಟೇ ನಮ್ಮ ತಾವು ಜಾಸ್ತಿ ಇದ್ದರೆ ನಾವು ಔಟ್ಪುಟ್ ಕಮ್ಮಿ ಇದ್ದರೆ ನಾವು ಪೇ ಮಾಡೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಅದು ನಮ್ಮ ಹತ್ರನೇ ಮಿಕ್ಕಿದೆ, ಗೌರ್ಮೆಂಟೇ ನಮಗೆ ಪೇ ಮಾಡಬೇಕು. ಅದು ಜಿ ಎಸ್ ಟಿ ರೀಫಂಡ್ ಅಂತ ಕರಿತೀವಿ, ಜಿ ಎಸ್ ಟಿ ಕ್ಲೈಮ್ ಅಂತ ನಾನು ಕರಿತೀವಿ. ಈ ರೀತಿ ನೀವು ಜಿ ಎಸ್ ಟಿ ರೀಫಂಡ್ ಕ್ಲೈಮ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ನಾನು ಇವಾಗ 11 ಲ್ಯಾಕ್ ಇಟ್ಟಿತ್ತು ಅಂದರೆ ನಾನು ಅವ್ರಿಗೆ ಪೇ ಮಾಡ್ತಾಯಿದ್ದೀನಿ, ರಾಜು ಕ್ರಿಯೇಟರ್ಸ್ ಅನ್ನೋರಿಗೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಲೆನ್ಸ್ ಶೀಟಲ್ಲಿ ನೋಡಿಕೊಂಡ್ರೆ 90,000 ಬಿಟ್ಟು ಬೇರೆ ಎಲ್ಲೂ ಏನೂ ಇಲ್ಲ. ನೀವು ನೋಡ್ಬೋದು 90,000 ರುಪೀಸ್ ನಾವು ಪೇ ಮಾಡಿ, ನಮಗೆ ಡೆಬಿಟ್ ಬ್ಯಾಲೆನ್ಸ್ ಬಿಟ್ಟು ಬೇರೆ ಬ್ಯಾಲೆನ್ಸ್ ನಿಮಗೆ ಎಲ್ಲೂ ಕಾಣಿಸ್ತಿಲ್ಲ. ಯಾಕಂದರೆ ನಾವು ಪೇ ಮಾಡಬೇಕಾಗಿರೋದು ಮಾಡಿದ್ದೀವಿ, ನಾವು ರಿಸೀವ್ ಮಾಡ್ಕೊಬೇಕಾಗಿರೋದು ರಿಸೀವ್ ಮಾಡ್ಕೊಂಡಿದ್ದೀವಿ, ಇನ್ನೇನೂ ಇಲ್ಲ. ನಾವು 90,000 ನಮ್ಮ ಹತ್ರ ಡೆಬಿಟ್ ಬ್ಯಾಲೆನ್ಸ್ ಇದೆ. ನೀವು ಸಪೋಸ್ 1 ಲ್ಯಾಕ್ ಅಷ್ಟು ನಾವು ಇವಾಗ ಸೇಲ್ ಮಾಡಿದ್ರಿ ಅಂದ್ಕೊಳ್ಳಿ, ನಿಮಗೆ 90,000 ಡೆಬಿಟ್ ಬ್ಯಾಲೆನ್ಸ್ ಇದೆ, ಇನ್ನು 10,000 ಅಷ್ಟೇ ನಿಮ್ಗೆ ಗೌರ್ಮೆಂಟ್ ಪೇ ಮಾಡಬೇಕಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಈ ರೀತಿ ನೀವು ಗೌರ್ಮೆಂಟ್ಗೆ ಪೇ ಮಾಡೋದು ಈ ರೀತಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ನಾನು ನಿಮಗೆ ಐ ಜಿ ಎಸ್ ಟಿಯಿಂದ ಹೇಗೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿನ ಐ ಜಿ ಎಸ್ ಟಿಯಿಂದ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಸೆಟ್ ಆಫು ಮತ್ತು ಕ್ಯಾರಿ ಫಾರ್ವರ್ಡ್ ಹೇಗೆ ಮಾಡೋದು ಅಂತ ನಮಗೆ ನಿಮಗೆ ಮುಂದಕ್ಕೆ ಮುಂದಿನ ವೀಡಿಯೋಲ್ಲಿ ಎಕ್ಸೆಲಲ್ಲಿ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಇವಾಗ ಸದ್ಯಕ್ಕೆ ಟ್ಯಾಲಿಯಲ್ಲಿ ಈ ರೀತಿ ಮಾಡ್ಬೋದು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಇದೇ ರೀತಿ ಟೂಗಟ್ಟಿಕನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯೂಚರ್ ವೀಡಿಯೋಗೋಸ್ಕರ ನೋಟಿಫಿಕೇಷನ್ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.